ಮುದು ಬಂಗಾರ. ಹಲೋ ಹಲೋ ಅಮ್ಮ, ನಮಸ್ಕಾರ. ಚೆನ್ನಾಗಿರಮ್ಮ. ಮನೆಗೆ ಯಾವಾಗ ಬರ್ತೀಯ ನೀನು? ಅಮ್ಮ, ನನಗೂ ನಿಮ್ಮೆಲ್ಲರ ನೆನಪು ತುಂಬಾ ಆಗ್ತಿದೆ. ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರೆ. ಮತ್ತೆ ಹಾ ಹೇಳಮ್ಮ. ಮತ್ತೆ ಚಂದ್ರ ಅಕ್ಕ ಹೇಗಿದ್ದಾರೆ? ಏನ್ ಮಾಡ್ತಿದ್ದಾರೆ? ಅವಳಂತೂ ಇಡೀ ದಿನ ರಾಮಚಂದ್ರನ ಪಾರಾಯಣ ಮಾಡೋದ್ರಲ್ಲೇ ದಿನ ಕಳಿತಾಳೆ. ಸಮಯ ಸಿಕ್ಕಿದ್ರೆ ಕೆಲಸದಲ್ಲಿ ನನ್ನ ಜೊತೆ ಕೈ ಜೋಡಿಸ್ತಾಳೆ. ಮತ್ತೆ ಅಪ್ಪ ಮತ್ತೆ ದಾದಯ್ಯ ಹೇಗಿದ್ದಾರೆ? ಅವರಿಬ್ರು ಚೆನ್ನಾಗಿದ್ದಾರಮ್ಮ. ಮನೆ ನೆನಪು ನಿನ್ಗೆ ತುಂಬಾ ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ಹೌದು ಅಮ್ಮ, ಅದು ವೀರವ್ರ ಕೆಲ್ಸ. ಏನ್ ಹೇಳಿ ಇಚ್ಛಾ, ನಿನಗೆ ಗೊತ್ತಿರೋದೇ ಅಲ್ವಾ, ಅವನ ಮೇಲೆ ಕೆಲ್ಸದ ಭೂತ ಹೇರಿದೆ. ಮನೇಲಿ ಕಾಲ್ ನಿಲ್ಲೋದೇ ಇಲ್ಲ ಅನ್ನತ್ತೆ. ಅದಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟಿದೀನಿ, ಅವನ್ ಕಾಲ್ಗೆ ಬೇಡಿ ಹಾಕ್ಬೇಕು ಅಂತ. ಏನು ನನಗ್ ಅರ್ಥ ಆಗ್ಲಿಲ್ಲ. ತುಂಬಾ ಒಳ್ಳೆ ಹುಡುಗಿನ ನೋಡಿದೀನಿ ಅವನಿಗೋಸ್ಕರ, ರಶ್ಮಿ ಅಂತ. ರಾಮಚಂದ್ರ ಅವ್ರ ಮಗಳು. ವೀರ್ ಹುಟ್ಟಿದಬ್ಬದ ದಿನಾನೇ ನಮ್ಮ ಮನೆಗ್ ಬಂದ್ಲು. ತುಂಬಾ ಒಳ್ಳೆ ಹುಡುಗಿ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಅವಳು ಒಳ್ಳೆ ಗುಣದಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾಳೆ. ಈ ಮನೆಗೆ ಮತ್ತೆ ಖುಷಿ ಬರತ್ತೆ ಅನ್ನಿಸ್ತಿದೆ ಇಚ್ಛಾ. ವೀರ್ ಮದ್ವೆನ ಆ ಹುಡುಗಿ ಜೊತೆ ನಿಶ್ಚಯ ಮಾಡಿದೀವಿ. ಮುಂದಿನ ತಿಂಗಳ ಅವರಿಬ್ರು ಮದ್ವೆ ಇಚ್ಛಾ. ಲೈನಲ್ಲಿ ಇದ್ಯಾ? ನಾನು ಹೇಳೋದ್ ಕೇಳಿಸ್ತಾ ಇದೆಯಾ ನಿನ್ಗೆ ಇಚ್ಛಾ? ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು ಅಪ್ಪಯ್ಯ, ನೀವಿಲ್ಲಿ? ಏನಾದರೂ ಮಾತಾಡಬೇಕಿತ್ತ? ಹೌದು ಮಗನೇ, ಆದರೆ ಮಾತನ್ನ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಅಪ್ಪು, ನಿಮ್ಮ ಅಮ್ಮ ನಿರ್ಧಾರ ತಗೊಂಡಿದ್ದಾರಲ್ಲ, ಅದು ನಿಂಗೆ ಒಪ್ಪಿಗೆ ಇದೆಯಲ್ಲ? ಹ್ಞೂ ಅಪ್ಪಯ್ಯ, ಅವ್ವ ಏನ್ ನಿರ್ಧಾರ ತಗೊಂಡಿದ್ದ? ಮಗನೇ, ನಾನು ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಬಂದೀನಿ. ಅಮ್ಮಂದಲ್ಲ, ಮದುವೆ ನಿಂದಾಗ್ತಾ ಇದೆ, ಅವಳ ಜೊತೆ ಜೀವನ ಮಾಡಬೇಕಾದವನು ನೀನು. ಇದು ನಿನ್ನ ಜೀವನದ ಪ್ರಶ್ನೆ. ನೀನು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಹೇಳಲ್ವಾ? ನನ್ನ ಮನಸ್ಸು ಸುಳ್ಳು ಹೇಳೋದಿಲ್ಲ. ನಿನ್ನ ಒಪ್ಪಿಗೆ ಮನಸ್ಸಿನ ಮಾತಲ್ಲ. ನೋಡು ಮಗನೇ, ನಿಮ್ಮ ತಾಯಿ ಸಂತೋಷಕ್ಕೋಸ್ಕರ ಯಾವುದೇ ನಿರ್ಧಾರ ತಗೋಬೇಡ. ಆದ್ರಿಂದ ಇನ್ನೊಬ್ರ ಜೀವನನಾದರೂ ಹಾಳಾಗೋದು ತಪ್ಪತ್ತೆ. ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ. ನನಗೆ ಗೊತ್ತಿದೆ, ನನ್ನ ಮಗ ಅವನ ಎಲ್ಲ ನಿರ್ಧಾರಗಳನ್ನು ಯೋಚನೆ ಮಾಡಿನೇ ತಗೊಂತಾನೆ ಅಂತ. ಅಪ್ಪಯ್ಯ, ನಾನು ಇಲ್ಲಿವರೆಗೂ ಯಾವುದೇ ನಿರ್ಧಾರ ತಗೊಂಡ್ರು ಮನಸ್ಸಿಂದಾನೆ ತಗೊಂಡಿದ್ದೀನಿ.
ಕೆಲವೊಂದ್ಸಲ ಆ ನಿರ್ಧಾರಗಳು ತಪ್ಪಾಗಿ ಕೂಡ ಹೋಗಿದೆ. ಅದಕ್ಕೆ ನಾನು ಎಲ್ಲ ನಿರ್ಧಾರಗಳನ್ನ ಈಗ ನಿಮ್ಗಳಿಗೆ ಬಿಟ್ಟಿದ್ದೀನಿ. ಮತ್ತೆ ನನಗೆ ಪೂರ್ತಿ ನಂಬಿಕೆ ಇದೆ, ಅವ್ವ ನನಗಾಗಿ ತಗೊಳ್ಳೋ ನಿರ್ಧಾರಗಳು ಯಾವತ್ತಿಗೂ ಸರಿಯಾಗೇ ಇರುತ್ತೆ. ಅಪ್ಪಯ್ಯ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ನೋಡ್ರಿ, ಇವತ್ ನೀವು ಸ್ವಲ್ಪ ಬೇಗ ಬನ್ನಿ. ದಿವ್ಯಾ, ರಾಮನ್ ಇಚ್ಛೆ ಇವತ್ತು ದೇವಸ್ಥಾನದಲ್ಲಿ ಮಿಸ್ಟರ್ ಶರ್ಮಾ ಸಿಕ್ಕಿದ್ರು. ಅವ್ರು ಹೇಳ್ತಿದ್ರು ವೀರ್ಗೆ ಮದ್ವೆ ಫಿಕ್ಸ್ ಆಯ್ತಂತೆ. ಅದ್ ಹೇಗ್ ಸಾಧ್ಯ? ಅವ್ರು ಹೇಗ್ ಮಾಡೋಕ್ ಹೇಗ್ ಸಾಧ್ಯ? ನೀವೇನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಅಲ್ಲ ಅಯ್ಯೋ, ನಾನೇನ್ ಹೇಳ್ತೀನಿ ಅಂದ್ರೆ ಈಗ್ಲೇ ಫೋನ್ ಮಾಡಿ ದಾದಯ್ಯ ಅವ್ರನ್ನ ಕೇಳಿ. ಅದ್ರ ಅವಶ್ಯಕತೆ ಏನು ಇಲ್ಲ ಅತ್ತೆ ಅವ್ರೆ. ಅವ್ರ ಮನೆ ವಿಷಯದಲ್ಲಿ ತಲೆ ಹಾಕೋ ಅಧಿಕಾರನ ನಾವು ಕಳ್ಕೊಂಡಿದೀವಿ. ಆದ್ರೆ ಜೋಗಿ, ಅವ್ರು ಮಾಡಿರೋ ನಿರ್ಧಾರದಿಂದ ನಮ್ ತಪಸ್ಸೆ ಮೇಲೆ ಪರಿಣಾಮ ಬೀರುತ್ತೆ. ನಾನು ನನ್ನ ಮಗಳ ನೋವನ್ನ ಅರ್ಥ ಮಾಡ್ಕೋತೀನಿ ಅತ್ತೆಯವ್ರೆ. ನನ್ಗೊತ್ತು ದಿವ್ಯಾ, ನಿನಗೆ ತುಂಬಾ ನೋವಾಗ್ತಿದೆ ಅಂತ. ತಮ್ಮ ಅಳಿಯನ ಇನ್ನೊಂದು ಮದುವೆಯನ್ನ ಸ್ವೀಕರಿಸೋದು ಯಾವ ಅತ್ತೆ ಮಾವನಿಗೂ ಅದು ಕಷ್ಟನೇ ಆಗುತ್ತೆ. ನಾವು ವೀರ್ ಮತ್ತೆ ಅವ್ರ ಕುಟುಂಬದಿಂದ ಏನು ಅಪೇಕ್ಷೆ ಮಾಡೋದಿಕ್ ಸಾಧ್ಯ ಇಲ್ಲ. ಅವರು ನಮ್ಮ ಮಗಳ ಬಗ್ಗೆ ಚಿಂತೆ ಕೂಡ ಮಾಡಲ್ಲ. ದಿವ್ಯಾ ಅವಳು ನಮ್ಮ ಮಗಳು, ಅವಳು ಸಂತೋಷದ ಬಗ್ಗೆ ಯೋಚನೆ ಮಾಡೋ ಜವಾಬ್ದಾರಿ ನಮ್ದು. ಈಗ ಅದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗೆ ವೀರ್ ಖುಷಿ ಬಗ್ಗೆ ಯೋಚನೆ ಮಾಡೋದ್ ಕೂಡ ಅವ್ರ ಜವಾಬ್ದಾರಿ. ಅಲ್ಲ ರೀ. ಹಾ ಅಪ್ಪ. ನೀವ್ ಸರಿಯಾಗಿ ಹೇಳಿದ್ರಿ, ವೀರ್ಗೆ ಅವ್ರ ಖುಷಿ ಸಿಗ್ಲೇಬೇಕು. ಎಲ್ಲ ಸುಳ್ಳು ಕೂಡ ಹೇಳೋದಿಲ್ಲ. ನನಗ್ ನೋವು ಆಗ್ಲಿಲ್ಲ ಅಂತ ವೀರ್ ಜೀವನದಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ನನಗ್ ದುಃಖ ಅಂತೂ ಆಗೇ ಆಗತ್ತೆ. ತುಂಬಾ ಕಷ್ಟ ಕೂಡ ಆಗತ್ತೆ. ಆದ್ರೆ ನಾನ್ ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಅಪ್ಪ? ವೀರ್ಗೆ ನನ್ ಜೊತೆ ಬದುಕೋದು ಒಂದು ಶಿಕ್ಷಣೆ ಆಗಿತ್ತು. ಅವ್ರ ಮನೆಯವ್ರ ಮುಂದೆ ನಾನೊಬ್ಳು ತಪ್ಪಿತಸ್ತೆ. ಬಹುಶಃ ಅವರೆಲ್ಲ ನನ್ನ ಕ್ಷಮಿಸೋದು ಇಲ್ಲ. ಆದ್ರೆ ವೀರಿಗೆ ಎಲ್ಲ ಸಂತೋಷನೂ ಸಿಗ್ಲಿ ಅಂತ ನಾನ್ ಯಾವಾಗ್ಲೂ ಹಾರೈಸ್ತೀನಿ ಅಪ್ಪ. ದೇವ್ರಲ್ಲಿ ಪ್ರಾರ್ಥಿಸ್ತೀನಿ. ನನ್ಗೆ ನಿನ್ ಬಗ್ಗೆ ಹೆಮ್ಮೆ ಇದೆ ಮಗಳೇ.
ಪಾಲಿನ ಸಂತೋಷ. ನಿನ್ನ ಜೀವನದಲ್ಲಿ ಆದಷ್ಟು ಬೇಗ ಬರಲಿ ಅಂತ ಹಾರೈಸ್ತೀನಿ. ಇದು ನನ್ನ ಆಶೀರ್ವಾದ. ಯೋಚನೆ ಮಾಡದೆ ಇರ್ಲಿ, ಅಮ್ಮ ನಾನು ಎಲ್ಲ ಸಹಿಸ್ಕೊಂತೀನಿ. ಆದ್ರೆ ಯಾರಾದ್ರೂ ನನ್ನ ದ್ವೇಷಿಸಿದ್ರೆ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ನಾನು ಸಹಿಸ್ಕೊಂತೀನಿ. ರಾಮನಿಚ್ಛೆ, ಈ ತಪ್ಪುಗೆ ಏನಾಗಿದೆ? ನನ್ಗಂತೂ ನಂಬೋಕೂ ಆಗ್ತಿಲ್ಲ, ಜೀರ್ಣಿಸ್ಕೊಳಕ್ಕೂ ಆಗ್ತಿಲ್ಲ. ಹಲೋ ಹಲೋ, ಹೇಗಿದೆಯಮ್ಮ? ಪುಷ್ಕರ್, ನಾನು ಚೆನ್ನಾಗಿದ್ದೀನಪ್ಪ. ನೀನ್ ಹೇಗಿದೀಯ? ತುಂಬಾ ತುಂಬಾ ಹದಗೆಟ್ಟಿದೆ ಅಮ್ಮ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾರು ಮಾಡಮ್ಮ. ಏನ್ ಮಾಡ್ಲಿ, ಎಷ್ಟು ತಿಳಿಸ್ ಹೇಳ್ದೆ ನಾನ್ ನಿನ್ಗೆ, ಆದ್ರೆ ನೀನು ನನ್ ಮಾತು ಕೇಳಲೇ ಇಲ್ಲ. ಈಗ ಅನ್ಭವಿಸು, ಈ ಮನೇಲಿ ಏನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ತಪಸ್ಯ ಹೋಗಿ ಆ ಸುಂದರಿನ ಕರ್ಕೊಂಬಂದ್ಲು. ಈ ಮನೆಯವರಂತೂ ಕೆಲ್ಸದವ್ರನ್ನ ಭಿಕಾರಿಗಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೆ. ಮಾ, ಏನಾರು ಮಾಡು, ಏನಾರು ದಾರಿ ಹುಡ್ಕು. ಆ ಟಪ್ಪು ಅವಳನ್ನ ಮನೆಗೆ ವಾಪಸ್ ಕರ್ಕೊಂಬಂದ್ಲು ಅಂದ್ರೆ ನನ್ನೂ ಯಾಕೆ ಕರ್ಸ್ಕೋಬಾರ್ದಮ್ಮ? ನೀನ್ ತಪ್ಪು ಹತ್ರ ಮಾತಾಡು. ನನಗಂತೂ ಯಾವ ದಾರಿನೂ ತೋಚ್ತಿಲ್ಲ ಪುಷ್ಕರ್. ತಪ್ಪು ಅಂತೂ ನನ್ ಯಾವ ಮಾತು ಕೇಳ್ತಿಲ್ಲ, ನನ್ನನ್ನ ಅರ್ಥನೂ ಮಾಡ್ಕೋತಿಲ್ಲ ಅವಳು. ಈಗ ಅವಳಿಗೆ ನನ್ ಮೇಲೆ ನಂಬಿಕೆನೇ ಇಲ್ಲ. ಮಿಕ್ಕಿದ್ದೆಲ್ಲ ರಾಮನಿಚ್ಛೆ. ಅಮ್ಮ, ಏನಾದ್ರೂ ಒಂದ್ ದಾರಿ ಇರುತ್ತೆ. ಏನಾದ್ರೂ ನಾನ್ ವಾಪಸ್ ಬರೋ ದಾರಿ ಈಗ ನನಗೆ ಕಾಣಿಸ್ತಾ ಇದೆ ಅಮ್ಮ. ಯಾವ ದಾರಿ? ಒಂದು ದಾರಿ ಇದೆ ನನ್ನ ಮನೆಗೆ ವಾಪಸ್ ಬರೋದಕ್ಕೆ. ಒಂದೇ ಒಂದು, ಬ್ರಹ್ಮಾಸ್ತ್ರನ ಬಿಡಬೇಕು ಅಷ್ಟೇ. ರಾಮನಿಚ್ಛೆ, ನಿಮ್ ದೃಷ್ಟಿಯಲ್ಲಿ ನಾನು ನಿಮ್ ಮಗಳಿಗೆ ತಕ್ಕ ವರ ಅಂತ ಅನ್ಸಿದ್ರೆ, ನಾನು ನಿಮ್ಮ ಮಗಳು ಇಚ್ಛಾಳನ್ನ ಮದ್ವೆ ಆಗ್ಬೋದಾ? ಇದೇ ಅಸತ್ಯ. ನನ್ನ ಕೈಯನ್ನ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ನಾಟಕ ಆಡಿದಾಳೆ ಇವಳು. ಇವಳು ಈ ಆಯುಧನ ಯಾಕೆ ಬಳಸ್ಕೊಂಡ್ಲು ಗೊತ್ತಾ?
ಲಕ್ಷಗಳನ್ನ ಬ್ಲಾಕ್ ಮೇಲ್ ಮಾಡಿ ತನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಹಠನ ಸಾಧಿಸೋದಕ್ಕೋಸ್ಕರ ಬಳಸ್ಕೊಂಡ್ಳು, ತನ್ನ ತಂಗಿ ಜೀವನ ಹಾಳು ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ಳು, ಮತ್ತೆ ಇಚ್ಛಾ ಇಂದ ಅವಳು ವೀರನ್ನ ಕಿತ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಂಡ್ಳು. ವೀರ್ಗೆ ಮದ್ವೆ ಫಿಕ್ಸ್ ಆಯ್ತಂತೆ. ಆದ್ರೆ ನಾನ್ ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಅಪ್ಪ? ಬಹುಶಃ ಅವರೆಲ್ಲ ನನ್ನ ಕ್ಷಮಿಸೋದು ಇಲ್ಲ, ಆದ್ರೆ ವೀರಿಗೆ ಎಲ್ಲ ಸಂತೋಷನ ಸಿಗ್ಲಿ ಅಂತ ನಾನು ಯಾವಾಗ್ಲೂ ಹಾರೈಸ್ತೀನಿ ಅಪ್ಪ. ತಗೊಳ್ಳಿ ಮಕ್ಳೆ. ವೀರಣ್ಣ, ನೀವು ತುಂಬಾ ದಿನ ಬಿಟ್ಟು ಬಂದಿದ್ದೀರಾ? ಹಾ ಮಕ್ಳೆ, ಕೆಲ್ಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಚಾಕ್ಲೇಟ್ಸ್ ತಗೊಳ್ಳಿ. ಇನ್ನೊಂದ್ ಬೇಕಾ? ಹಾ, ನನ್ ತಮ್ಮಂಗ್ ಬೇಕು. ಒಂದ್ ಕೆಲ್ಸ ಮಾಡು, ಇದನ್ನೆಲ್ಲ ನೀನೇ ಇಟ್ಕೊಂಡ್ಬಿಡು. ಇದನ್ನ ನಿನ್ ತಮ್ಮಂಗ್ ಕೊಡು, ಮತ್ತೆ ಸ್ನೇಹಿತರಿಗೂ ಕೊಡು. ಥ್ಯಾಂಕ್ಸ್ ವೀರಣ್ಣ. ಚೆನ್ನಾಗಿರಿ ನೀವಿಲ್ಲಿ. ಹೌದು ಮಾವ, ಈ ಮಕ್ಕಳಿಗೆ ಚಾಕ್ಲೇಟ್ಸ್ನ ಮತ್ತೆ ಗಿಫ್ಟ್ನ ಕೊಡೋಣ ಅಂತ ಬಂದಿದ್ದೆ. ನಾನು ಅದಕ್ಕೆ ಬಂದಿದ್ದೀನಿ. ನೀವು ಏನು ಯೋಚಿಸ್ತಿದ್ದೀರಾ? ಅದು ಇಲ್ಲ ಮಾವ, ಹಾಗೇನೂ ಇಲ್ಲ. ನನಗೆ ಗೊತ್ತಿದೆ ವೀರ್, ನೀವು ಇನ್ನೊಂದು ಮದುವೆ ಆಗ್ತಿದ್ದೀರಾ ಅಂತ. ತಪಸ್ಯ ತಂದೆಯಾಗಿ ನನಗೆ ಇದು ಸಂತೋಷದ ವಿಷಯ ಅಲ್ಲ ವೀರ್. ಆದ್ರೆ ನೀವು ನಿಮ್ಮ ಜೀವನನ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆಲ್ಲ ಅಧಿಕಾರ ಇದೆ. ಇದರಲ್ಲಿ ನಿಮ್ದು ಯಾವುದೇ ತಪ್ಪು ಇಲ್ಲ. ನೀವು ತಪಸ್ಸನ್ನ ಪ್ರೀತಿ ಮಾಡಲೇ ಇಲ್ಲ, ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ನಿಮ್ಮ ಮದುವೆ ತಪಸ್ಸೆ ಜೊತೆ ಆಯ್ತು. ಆದ್ರೆ ನಿಮ್ಮ ಹಣೆ ಬರಹದಲ್ಲಿ ಬೇರೆ ಇನ್ನೇನೋ ಬರ್ತಿದೆ. Thank you.
ನಿಧಾನಮ್ಮ ಹೇಗ್ ಬಿದ್ದೆ? ಅದು ಮೆಟ್ಲು ಇಳಿಬೇಕಾದ್ರೆ ಕಾಲು ಸ್ಲಿಪ್ ಆಯ್ತಮ್ಮ, ನಡಿಯೋದಕ್ಕೂ ಆಗ್ತಿಲ್ಲ. ನಿಧಾನಕ್ಕೆ ಬಾ, ನೋವು ಆಗ್ತದೆ. ಆಯ್ತು ಬಾ, ಏನಾಗಲ್ಲ. ಓ ಏ ಹುಡುಗಿ, ಹೋಗಿ ಬೇಗ ಔಷಧಿ ತಗೊಂಡ್ ಬಾ. ಸರಿ ಅಪ್ಪ. ಪುಟ್ಟ ನಿಧಾನ ಬಾ, ಈ ಕಡೆ ಬಾ, ಕುತ್ಕೋ ಕುತ್ಕೋ ಆರಾಮಾಗಿ. ಹಾಗೆ ತೋರ್ಸು, ಎಲ್ಲಿ ತೋರ್ಸು, ಏನಾಯ್ತು ತೋರ್ಸು, ಅಮ್ಮ ತೋರ್ಸು, ದೊಡ್ಡವರು ನಿಮ್ ಕೈಲಿ ನಾನು ಹೇಗ್ ಮಾಡಿಸ್ಕೊಳ್ಳಿ? ಅದು ಅಲ್ದೆ ನೀವ್ ನನ್ ಕಾಲ್ ಮುಟ್ಟಿದ್ರೆ ಪಾಪ ಬರತ್ತೆ. ಅದು ಅಲ್ ಮುಗ್ಧ ಇದ್ದಾಳಲ್ಲ ಮುಗ್ಧ, ನಂಗ್ ನೀನ್ ಮುಲಾಮ್ ಹಚ್ತೀಯಾ ಪ್ಲೀಸ್? ನೀನ್ ನನಗೆ ತಂಗಿ ತರ ಅಲ್ವಾ? ಅದು ಅಮ್ಮ ಮತ್ತೆ ಅಜ್ಜಿ ಹಚ್ಚಿದ್ರೆ ಸರಿ ಹೋಗಲ್ಲ. ಲೇ ಸುಂದ್ರಿ, ತಗೋ ಇದನ್ನ ಹಚ್ಚು ಔಷಧಿ, ಹೋಗ್ ಹಚ್ಚು. ನನ್ ಕಾಲ್ನ ಅಳ್ಳಾಡ್ಸೋದಕ್ಕೂ ಆಗ್ತಿಲ್ಲ. ನೀನು ನಿನ್ ಕೆಳ ಕೂತ್ಕೊಂಡೆ ಹಚ್ತೀಯಾ ಪ್ಲೀಸ್? ತುಂಬಾ ನೋವಾಗ್ತಿದೆ. ಇರು, ಸರಿ ಹೋಗುತ್ತೆ. ನಿಧಾನ. ಮುಗ್ಧ ಇಲ್ಲಿ ನೋವಾಗ್ತಾ ಇದೆ. ಏನಾಯ್ತು? ಏ ಸುಂದ್ರಿ, ಸರಿಯಾಗಿ ನೋಡ್ಕೊಂಡು ಹಚ್ಚು, ನೋವಾಗ್ತಿದೆ. ಅದೇ ತುಂಬಾ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತಿದೆ. ಏ ಮುಕ್ತ, ಈಗ ನಿನ್ ಲೆಕ್ಕ ಚುಕ್ಕ ಆಯ್ತು. ನನ್ ಕೈಲೇ ಪೆಡಿಕ್ಯೂರ್ ಮಾಡಿಸ್ದೆ ಅಲ್ವಾ? ಇವತ್ತಿಗೆ ನಮ್ ಲೆಕ್ಕ ಸರಿ ಹೋಯ್ತು.
ನಾನು ನಿನಗೆ ನಿನ್ ಜಾಗ ಏನು ಅಂತ ತೋರಿಸ್ಕೊಟ್ಟೆ. ನೋಡು ಮಗನೆ, ನಿಮ್ ತಾಯಿ ಸಂತೋಷಕ್ಕೋಸ್ಕರ ಯಾವುದೇ ನಿರ್ಧಾರ ತಗೋಬೇಡ. ಆದ್ರಿಂದ ಇನ್ನೊಬ್ರ ಜೀವನನಾದ್ರೂ ಹಾಳಾಗೋ ತಪ್ಪತ್ತೆ. ನನಗೆ ನಿನ್ ಮೇಲೆ ವಿಶ್ವಾಸ ಇದೆ. ನನಗ್ ಗೊತ್ತಿದೆ, ನನ್ನ ಮಗ ಅವನ ಎಲ್ಲಾ ನಿರ್ಧಾರಗಳನ್ನು ಯೋಚನೆ ಮಾಡಿನೇ ತಗೊಂತಾನೆ ಅಂತ. ತಪಸ್ಯ ತಂದೆಯಾಗಿ ನನಗೆ ಇದು ಸಂತೋಷದ ವಿಷಯ ಅಲ್ಲ ವೀರ್. ಆದ್ರೆ ನೀವು ನಿಮ್ಮ ಜೀವನನ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆಲ್ಲ ಅಧಿಕಾರ ಇದೆ. ಇದರಲ್ಲಿ ನಿಮ್ದು ಯಾವುದೇ ತಪ್ಪು ಇಲ್ಲ. ಇಚ್ಛಾ ಅಂತೂ ಹೋದ್ಲು ಬೃಂದಾವನಕ್ಕೆ. ತುಂಬಾ ದಿವಸದಿಂದ ಅವಳ ಮನಸ್ಸಲ್ಲಿ ಏನೋ ಯೋಚನೆ ಕೊರಿತಾ ಇದೆ ಅಂತಿದ್ಲು. ಇಲ್ಲ, ಇನ್ಯಾವತ್ತಿಗೂ ಇಲ್ಲ. ನನ್ನ ಜೀವನದಲ್ಲಿ ಇಚ್ಛಾಗೆ ಇನ್ಯಾವ ಸ್ಥಾನನೂ ಇಲ್ಲ. ಅವ್ವ ಏನ್ ಮಾಡ್ತಾ ಇದಾರೋ ಅದನ್ನ ನಾನು ಒಳ್ಳೇದಕ್ಕೆ ಮಾಡ್ತಾ ಇರೋದು. ಏನಾಯ್ತು ಟಪ್ಪು, ಯಾಕ್ ನೀನ್ ಹೀಗೆ ಸುಮ್ಮನಿದೆಯಲ್ಲ? ನನ್ಗೆ ಅರ್ಥ ಆಗತ್ತೆ, ನಿನ್ಗೆ ನಿನ್ ಜೀವನದ ಒಳ್ಳೆ ಕ್ಷಣಗಳು ನೆನಪಾಗ್ತಾ ಇದೆ. ಪುಟ್ಟ, ನೀನ್ ನನ್ನ ಹತ್ರ ನಿಜ ಮುಚ್ಚಿಡೋಕ್ಕಾಗಲ್ಲ. ವೀರ್ ಮದ್ವೆ ಆಗ್ತಾ ಇರೋದು ನಿನಗೆ ಸಹಿಸೋಕ್ಕಾಗ್ತಿಲ್ಲ ಅಲ್ಲ? ಇಲ್ಲ, ನನಗೇನು ಅನ್ಸೋದಿಲ್ಲ. ವೀರ್ ಮದ್ವೆ ಆದ್ರೂ ಸರಿ, ಆಗ್ಲಿಲ್ಲ ಅಂದ್ರೂ ಸರಿ, ಇಚ್ಛಾ ಜೊತೆಗ್ ಮಾತ್ರ ಆಗ್ಬಾರ್ದು. ನಾನ್ ನಿಮ್ ಹತ್ರ ಒಂದ್ ಕೇಳ್ಕೊಳ್ಳ, ನನ್ ಜೀವನದಲ್ಲಿ ನಡೆದ ಯಾವ ವಿಷಯದ ಬಗ್ಗೆನೂ ನಿಮ್ ಹತ್ರ ಹಂಚ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಇನ್ನು ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನನಗೆ ನಿಮ್ಮ ಅವಶ್ಯಕತೆಗಳಿದ್ದ ಸಮಯದಲ್ಲಿ ಆಗ ನೀವು ಕೂಡ ನನ್ನನ್ನ ಎಲ್ಲರ ಹಾಗೆ ಕೈ ಬಿಟ್ಬಿಟ್ರಿ. ಆಗೆಲ್ಲ ಹೋಗಿತ್ತು ನಿಮ್ ಕಾಳಜಿ? ಸೊ ಪ್ಲೀಸ್, ಇನ್ಮೇಲೆ ನಿಮ್ ಸಹಾಯದ ಅವಶ್ಯಕತೆ ನನಗಿಲ್ಲ. ಯಾಕೆ ಅಂದ್ರೆ ಈಗ ನನ್ನ ಹೋರಾಟನ ನಾನೇ ಮಾಡಬಲ್ಲೆ. ನಾನು ನೋಡ್ತೀನಿ ಟಪ್ಪು ಪುಟ್ಟ, ಎಲ್ಲಿವರೆಗೆ ನಿನಗೆ ನನ್ನ ಅವಶ್ಯಕತೆ ಬರಲ್ಲ ಅಂತ. ಯಾಕೆಂದ್ರೆ ಇಚ್ಛಾ ಮೇಲೆ ನಿನ್ ದ್ವೇಷ ಇನ್ನೂ ಹಾಗೇ ಇದೆ. ಇವತ್ತಿಗೂ ನಿನ್ಗೆ ವೀರ್ ಮತ್ತೆ ಇಚ್ಛಾ ಒಂದಾಗೋದ್ ನೋಡಕ್ ಇಷ್ಟ ಇಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಈ ಮನೆಯಲ್ಲಿ ಈ ಅಜ್ಜಿ ಬಿಟ್ಟು ನಿನಗೆ ಸಹಾಯ ಮಾಡೋರು ಯಾರಿದ್ದಾರೆ? ನನ್ ಬಿಟ್ಟು ಬೇರೆ ಇಲ್ಲ. ಮೆಕ್ಕಿದ್ದು ರಾಮನಿಚ್ಛೆ. ಹೇಗಿದೆಯಾ ಟಪ್ಪು? ಅಯ್ಯೋ, ನಿಮಗೆ ಅವಾಗಿಂದ ನನ್ನ ಬಗ್ಗೆ ಕಾಳಜಿ ಶುರುವಾಯಿತು ಮಾಮಾ.
ಒಂದ್ ಮಾತನ್ನ ನಿಮಗ್ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಒಂದ್ ವೇಳೆ ನಿಮ್ಮಿಬ್ರಿಗೇನಾದ್ರೂ ನಾನ್ ಅಪ್ಪ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮನ್ ಮನೆಗ್ ಬರೋ ಹಾಗೆ ಮಾಡ್ತೀನಿ ಅನ್ಕೊಂಡಿದ್ರೆ ಐ ಆಮ್ ಸಾರಿ, ನಾನ್ ಆತರ ಯಾವುದನ್ನು ಮಾಡಲ್ಲ. ಪುಟ್ಟ, ನೀನು ಎಲ್ಲ ಸಂಬಂಧಗಳನ್ನೂ ಮರ್ತು ಬಿಟ್ಟಿದ್ಯಾ? ಸಂಬಂಧನ? ಯಾವ ಸಂಬಂಧ? ಆ ಕೇರಿನಲ್ಲಿರೋ ಸಣ್ಣ ಕೋಣೆನಲ್ಲಿ ನಮ್ಮನೆಯಲ್ಲೇ ಕೆಲಸ ಮಾಡ್ತಿದ್ದವಳು ಮನೇಲಿ ನಾನ್ ಇತ್ಕೊಂಡು, ಆ ಕೊಳ್ಚೆನಲ್ಲಿ ಆ ಕತ್ಲೆ ಕೋಣೆನಲ್ಲಿ ಸಂಬಂಧಗಳ ಬೆಲೆನ ನಾನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೀಗ ಅರ್ಥ ಆಗಿದೆ, ಈ ಜಗತ್ನಲ್ಲಿ ಎರಡು ಹೊತ್ತಿನ ಊಟ ಏನು, ಅಪ್ಪ ಅಮ್ಮನ ಪ್ರೀತಿ ಕೂಡ ಫ್ರೀಯಾಗಿ ಸಿಗಲ್ಲ. ಇವತ್ತು ನನ್ನ ಅಪ್ಪ ಅಮ್ಮ ಏನಾದರೂ ನನ್ನನ್ನು ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ಮತ್ತೆ ನೀವು ನನ್ನ ಅಪ್ಪನ ಆಸ್ತಿನೇ ಹೊಡ್ಕೋಬೇಕು ಅಂತಿದ್ರಿ ಅಲ್ವಾ? ಅಷ್ಟು ಅಲ್ದೆ ನನ್ನ ಸ್ಥಾನನ ಆ ಮುಗ್ಧಂಗೆ ಕೊಡ್ಬೇಕು ಅಂತಿದ್ರಿ ಅಲ್ವಾ? ನಾನ್ ಕೆಟ್ಟೋಳೆ, ಆದ್ರೆ ನೀವ್ ಅನ್ಕೊಂಡಷ್ಟಲ್ಲ. ನಮ್ಮಪ್ಪ ಅಮ್ಮನ್ನೇ ಹಾಳ್ ಮಾಡೋರ್ನ ಹತ್ರ ಸೇರಿಸ್ಕೊಳ್ಳೋ ಅಷ್ಟು ಮೂರ್ಖಳಂತೂ ಅಲ್ಲ. ನಾನ್ ಹೊರಡ್ತೀನಿ, ನನಗ್ ತುಂಬಾ ಕೆಲ್ಸ ಇದೆ. ನಿನಗ್ ಬಹುಶಃ ಎಲ್ಲ ಮರ್ತೋಗಿರ್ಬೋದು. ನಾವಿಬ್ರು ಸೇರಿ ನಿನಗೆ ಸಹಾಯ ಮಾಡ್ತಿದ್ವಿ, ಆದ್ರೆ ಇವತ್ತು ನೀವು ನಮ್ಮವರಿಂದನೇ ದೂರ ಹೋಗ್ತಾ ಇದ್ದೀರಾ? ನನ್ನವರ? ಯಾರು ನನ್ನವರು? ಅವತ್ತು ನನ್ನಪ್ಪ ನನ್ನನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆಗೆ ಹಾಕ್ಬೇಕಾದ್ರೆ ಎಲ್ಲಿ ಹೋಗಿದ್ರಿ ಈ ನನ್ನವರು? ಅವತ್ತಿಂದ ಇವತ್ತಿನವರೆಗೂ ಎಷ್ಟೆಷ್ಟು ಅವಮಾನಗಳನ್ನ ಅನುಭವಿಸ್ತಾ ಇದ್ನಲ್ಲ ನಾನು, ಅಲ್ಲೂ ಕೂಡ ಯಾರು ನನ್ನವ್ರು ಬರಲೇ ಇಲ್ಲ. ನಾನ್ ಹೇಗಿದ್ದೀನಿ ಅಂತನೂ ಕೇಳೋದಕ್ಕೆ ಬರಲಿಲ್ಲ. ಅಜ್ಜಿ, ಈಗ ನಾನು ಬದಲಾಗಿದ್ದೀನಿ. ನಾನೀಗ ಮೊದಲಿನ ತಪಸ್ಸಿ ಅಲ್ಲ. ನಾನೀಗ ಮೊದಲಿನ ತಪಸ್ಸಿ ಅಲ್ಲ. ಇಲ್ಲ ಪುಟ್ಟ, ಏನು ಬದಲಾಗಿಲ್ಲ. ನೀನಿನ್ನು ಅದೇ ತಪ್ಪು. ಮತ್ತೆ ನಿನ್ ಮನ್ಸಲ್ಲಿ ಇಚ್ಛಾ ಮೇಲಿನ ದ್ವೇಷ ಹಾಗೆ ಇದೆ. ನನಗ್ ಬರೀ ಇಚ್ಛಾ ಅಷ್ಟೇ ಅಲ್ಲ, ತುಂಬಾ ಜನರ ಮೇಲೆ ದ್ವೇಷ ಇದೆ. ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದಕ್ಕೂ ಇಚ್ಛಾ ಮೇಲೆ ದ್ವೇಷ ಸಾಧಿಸೋಕ್ಕೂ ವ್ಯತ್ಯಾಸ ಇದೆ. ಯಾಕೆಂದ್ರೆ ಇಚ್ಛಾ ನಿನ್ನಿಂದ ಬರೀ ನಿನ್ನ ಅಪ್ಪ ಅಮ್ಮ ಮಾತ್ರ ಅಲ್ಲ, ನಿನ್ನ ವೀರ್ನ ಕೂಡ ಕಿತ್ಕೊಂಡಿದ್ದಾಳೆ. ಮತ್ತೆ ನೀನು ಇವತ್ ಕೂಡ ಅವಳ ಸಂತೋಷನ ದ್ವೇಷಿಸ್ತೀಯ. ನೀವು ಬರೀ ದ್ವೇಷ ಮಾಡ್ತಿದ್ದೀರಾ, ಆದ್ರೆ ಆ ದ್ವೇಷಕ್ಕೆ ಏನ್ ಕಾರಣ ಅಂತ ಗೊತ್ತಿಲ್ಲ ಅಲ್ವಾ? ನಿಮ್ಗೆ ಇಚ್ಛಾ ಬಗ್ಗೆ ಏನ್ ಗೊತ್ತು? ಸರಿ, ನೀವು ನನಗೆ ಸಹಾಯ ಮಾಡಕ್ಕೆ ಇಷ್ಟ ಇಲ್ಲದೆ ಇದ್ರೆ ಅಟ್ಲೀಸ್ಟ್ ಸಂಧಾನ ಮಾಡ್ಕೊಳ್ಳೋಣ. ನೀವು ನನ್ನ ಬಂಗ್ಲೆಗೆ ವಾಪಸ್ ಕರೆಸ್ಕೊಳ್ಳಿ, ನಾನು ನಿಮಗೆ ಇಚ್ಛಾದ ಒಂದು ಎಂಥ ರಹಸ್ಯ ಹೇಳ್ತೀನಿ ಅಂದರೆ ಅದನ್ನು ಕೇಳಿಸ್ಕೊಂಡು ನೀವು ಆ ಇಚ್ಛಾ ಜೀವನನ ಶಾಶ್ವತವಾಗಿ ಹಾಳು ಮಾಡಿಬಿಡ್ಬೋದು ಟಪ್ಪು. ಇನ್ನು ಅವಳ ಜೀವನದಲ್ಲಿ ಏನು ಉಳಿದಿದೆ ಹಾಳಾಗೋದಕ್ಕೆ?
ವಯಸ್ಸಲ್ಲೇ ಗಂಡನ್ ಕಳ್ಕೊಂಡು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾಳೆ. ಇನ್ನೇನು ಉಳಿದಿದೆ? ಆ ವಿಧವೆ ವೀರ್ನ ಜೀವನದಿಂದ ದೂರ ಇರೋವರೆಗೂ ಅಷ್ಟೇ. ನಿನ್ನ ಮುಖದ ಮೇಲೆ ನೀ ಸಂತೋಷ ಅಲ್ಲಿವರೆಗೂ ಮಾತ್ರ. ಆಮೇಲೆ ಏನು ಅಂತ ನೇರವಾಗಿ ಹೇಳಿ. ಯಾಕೆ ನೀವು ಹೀಗೆ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ಒಗಟು ಇನ್ನು ಬಿಡಿಸೇ ಇಲ್ಲ ತಪ್ಪು. ನನಗೆಂತ ರಹಸ್ಯ ಗೊತ್ತು ಅಂದ್ರೆ, ಆ ರಹಸ್ಯ ಏನಾದ್ರು ಇಚ್ಛಾ ಗೊತ್ತಾದ್ರೆ ಆ ಗೌಳೆ ನಿಮ್ಮ ಮನೆಯಿಂದ ಅಷ್ಟೇ ಅಲ್ಲ, ನಿಮ್ಮ ಅಮ್ಮನಿಂದ ನಿಮ್ಮ ಅಪ್ಪನಿಂದ ತುಂಬಾ ದೂರ ಹೊರಟೋಗ್ತಾಳೆ. ಅದ್ಯಾವ ರಹಸ್ಯ?